Hello students, welcome to RHchemistry. So, ivattina video vanna start madodukkinta munche nimmalli ondu sorry anna kelodakke ishta padtini. So, adhen antandre so nanna ondu busy schedule na kaaranadinda so yavyava ondu Kcet irbodu NEET irbodu aa ondu updates galanna immediate aagi kodoanta kelasa nanninda aagta illa dayavittu kshame irli yakantandre ee April 1 rinda nanu namma Srimati Vidyapi Hanchinamani College Dharwada the principal agi adhikaravannu vahisikondirodakke so definitely nanna ondu responsibility bahala doddide so adru kuda nanna ondu busy schedule anna mugisikondu so evening time alli night time alli nanna ondu free time anna tegedukondu so ee ondu YouTube channel na mulaka nimge help maduvanta kelasavanna definitely agi made martini so idakke nimma support irli so nimge enadru anustha iddre sir yako neevu bahala slow agidira athwa ಅಥವಾ ನಿಮ್ಮನ್ನು ಫಾಲೋ ಮಾಡೋದ್ರಿಂದ ನನಗೆ ಯಾವ ಉಪಯೋಗನೂ ಇಲ್ಲ ಅಂತ ಅನಿಸಿದೆ ಡೆಫಿನೆಟ್ಲಿ ಸೊ ನಿಮ್ಮ ಒಂದು ಡಿಸಿಷನ್ನು ಸೊ ಅನ್ಸಬ್ಸ್ಕ್ರೈಬರು ಆಗಿ ಅಥವಾ ಇಲ್ಲಪ್ಪ ಸರ್ ನನಗೆ ಇಷ್ಟು ಹೆಲ್ಪ್ ಮಾಡ್ತಾರೆ ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ಅಂತ ಅನಿಸಿದರೆ ಸೊ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಸೊ ತಮಗೆಲ್ಲರೂ ಗೊತ್ತೇ ಇದೆ 18ನೇ ತಾರೀಕಿಗೆ ಸೊ ಅಂದರೆ ಇವತ್ತು UGCET 2022 ಲಿಂಕನ್ನು ಅಪ್ಲಿಕೇಶನ್ ಫಾರ್ಮ್ ಲಿಂಕನ್ನು ಬಿಡ್ತೀನಿ ಅಂತ ಹೇಳಿದರು ಡೆಫಿನೆಟ್ ಆಗಿ ಬಿಟ್ಟಿದ್ದಾರೆ ಸೊ KEA ವೆಬ್ಸೈಟ್ಗೆ ಹೋದ ಮೇಲೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ UGCET 2022 ಅನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಇಲ್ಲಿ ಬೇರೆ ಬೇರೆ ಲಿಂಕ್ಗಳು ಕಾಣಿಸ್ತದೆ ಸೊ ಇದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ UGCET ಇನ್ಫಾರ್ಮೇಷನ್ ಬ್ರೋಷರ್ ಇದೆ ಸೊ ಇಲ್ಲಿ ನಿಮಗೆ ಅರ್ಹತಾ ಷರತ್ತು ಕೋಡ್ ಅಂತಂದರೆ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ಗಳಿದೆ ಅಂದರೆ ಕ್ಲಾಸಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಜೊತೆಗೆ UGCET 2022 FAQ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ಅಂದರೆ KEA ಅವರನ್ನು ನಾವು ಈ ವರ್ಷಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ KEA ಮತ್ತು NEET ಬಗ್ಗೆ ಇನ್ಫಾರ್ಮೇಷನನ್ನು ವಿದ್ಯಾರ್ಥಿಗಳಿಗೆ ಹಂಚ್ಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗಿನಿಂದ ಒಬ್ಸರ್ವ್ ಮಾಡ್ತಾ ಇರುವಂಥ KEAಯಲ್ಲಿ ಈ ವರ್ಷ ಬಹಳಷ್ಟು ಬದಲಾವಣೆಗಳು ಕಾಣ್ತಾ ಇದೆ ಸೊ ಡೆಫಿನೆಟ್ಲಿ ಇದು ಒಳ್ಳೆಯ ಒಂದು ಸುದ್ದಿ ಸೊ ಇದೇ ರೀತಿ ಒಳ್ಳೆಯ ಬದಲಾವಣೆಗಳು ಮುಂದೂ ಕೂಡ ಆಗ್ತಾ ಹೋಗಲಿ ಸೊ ಇಷ್ಟು ದಿನ ಆಗಿರುವಂಥ ಒಂದಷ್ಟು ತಪ್ಪುಗಳು ಕ್ಲಾರಿಫಿಕೇಷನ್ ಅಂದರೆ ಕ್ಲಿಯರ್ ಆಗಲಿ ಸೊ ಯಾವುದೇ ರೀತಿ ತಪ್ಪಾಗದೇ ಇರಲಿ ತಪ್ಪು ಅಂತಂದ್ರೇನು ಯಾವ್ಯಾವುದೋ ಒಂದಷ್ಟು ವಿಷಯಗಳನ್ನ ನಾನು ಹಿಂದಿನ ಒಂದಷ್ಟು ವಿಡಿಯೋಗಳಲ್ಲೂ ಕೂಡ ಹೇಳಿದೆ KEA ಅವರು ಹೀಗೆ ಮಾಡ್ಬೋದಿತ್ತು ಹೀಗೆ ಮಾಡ್ಬೋದಿತ್ತು ಅಂಥೇಳಿ ಬಟ್ ಈ ಒಂದು ವಿಷಯಕ್ಕೆ ನಾವು KEA ಅವರನ್ನು ಡೆಫಿನೆಟ್ ಆಗಿ ಅಪ್ರಿಷಿಯೇಟ್ ಮಾಡಲೇಬೇಕು ಚಪ್ಪಾಳೆ ತಟ್ಟಲೇಬೇಕು ಯಾಕಂತಂದರೆ ಈ ವರ್ಷ ನನ್ನ ಅಥವಾ ನಮ್ಮ ಕೆಲಸವನ್ನು ಯೂಟ್ಯೂಬರ್ಸ್ಗಳ ಕೆಲಸವನ್ನು ಬಹಳ ಕಡಿಮೆ ಮಾಡಿಬಿಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನಿಮಗೆ UGCET ಅಪ್ಲಿಕೇಶನ್ ಲಿಂಕ್ ಅಂತ ಕ್ಲಿಕ್ ಮಾಡಿದಾಗ ಇನ್ನೂ ಕೂಡ ಸರ್ವರ್ ಎರರ್ ಅಂತ ಬರ್ತಾ ಇದೆ ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಮಧ್ಯಾಹ್ನ ಬಿಟ್ಟಿರುವಂಥದ್ದು ಇನ್ನೂ 2-3 ದಿನ ವೇಟ್ ಮಾಡಿ ಅದಾದಮೇಲೆ ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ 18ನೇ ತಾರೀಕಿನಿಂದ 5ನೇ ತಾರೀಕು ಮೇವರೆಗೆ ಟೈಮ್ ಇದೆ ಆನ್ಲೈನ್ ಮೂಲಕ ಬ್ಯಾಂಕ್ಗಳಲ್ಲಿ ದುಡ್ಡನ್ನು ತುಂಬೋದಕ್ಕೆ 6-5ನೇ ತಾರೀಕು ಅಂದರೆ 6-5-2022 ತನಕ ಟೈಮ್ ಇದೆ ಸೊ ನಿಮಗೇನಾದರೂ ತಿದ್ದುಪಡಿಯನ್ನು ಮಾಡ್ಕೋಬೇಕು ಅಂತ ಇದ್ದರೆ ಅಂದರೆ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ 7ನೇ ತಾರೀಕಿನಿಂದ 10ನೇ ತಾರೀಕಿನ ತನಕ ಟೈಮ್ ಇದೆ ಸೊ 30ನೇ ತಾರೀಕು 30 ಮೇ ನಿಮ್ಮ ಪ್ರವೇಶ ಪತ್ರವನ್ನು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು 16 ಮತ್ತು 17 ನಿಮಗೆ ಟೆಸ್ಟ್ ಅಂಥೇಳಿ ಆಲ್ರೆಡಿ ಗೊತ್ತೇ ಇದೆ ಸೊ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಕೋಟಾಗೆ ಸಂಬಂಧಪಟ್ಟ ಹಾಗೆ ದಾಖಲಾತಿ ಪರಿಶೀಲನೆ ಇರ್ಬೋದು ಮತ್ತು ಅದರ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ಬೋದು ಅದರ ಮುಂದಿನ ದಿನಗಳಲ್ಲಿ ಡೇಟ್ಸನ್ನು ಹೇಳ್ತಾರೆ ಅದನ್ನು ಹೇಳಿದಾಗ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದರ ಜೊತೆಗೆ ವಿಶೇಷ ವರ್ಗಗಳ ಪ್ರಮಾಣ ಪತ್ರ ಅಂದರೆ ಇವೆಲ್ಲ ವರ್ಗಗಳ ಸೈನಿಕರು ಇರ್ಬೋದು NCC ಇರ್ಬೋದು ಮಾಜಿ ಸೈನಿಕರು CRPF ಇವೆಲ್ಲವನ್ನು ಈ ಒಂದಷ್ಟು ಜಿಲ್ಲೆಗಳಲ್ಲಿ ಮಾಡಲಾಗ್ತದೆ ಇದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವೆಬ್ಸೈಟಲ್ಲಿ ಹೇಳ್ತಾರೆ ಅದನ್ನು ಹೇಳಿದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಆದರೆ ನಾನು ಈಗ ಹೇಳೋದಕ್ಕೆ ಹೊರಟಿರೋದು ಸೊ KEA ಅವರು ನಮ್ಮ ಕೆಲಸವನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದೆ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಆನ್ಲೈನ್ ಅಪ್ಲಿಕೇಶನ್ ಡೆಮೋವನ್ನು ಮಾಡಿ ತೋರಿಸಿ ಅಂತೇಳಿ ಡೆಮೋವನ್ನು ಮಾಡಿ ತೋರಿಸ್ಬೇಕು ಅಂತ ಇದ್ದಾಗ ನಾನು ಏನು ಮಾಡಬೇಕಾಗ್ತದೆ ನಮ್ಮ ಒಬ್ಬ ವಿದ್ಯಾರ್ಥಿಯ ಹತ್ರ ನಾನು ಅವರ ಡೀಟೇಲ್ಸನ್ನು ತೊಗೋಬೇಕಾಗ್ತದೆ ಪಾಪ ಕೊಡೋರಿಗೂ ಕೂಡ ಒಂದು ಕಸಿವಿಸಿ ನಮ್ಮ ಡೀಟೇಲ್ಸ್ ಏನಾದರೂ ಯೂಸ್ ಮಾಡಿಕೊಂಡು ಸರ್ ಏನಾದರೂ ಮಾಡಿಬಿಡ್ತಾರಾ ಅಥವಾ ಡೀಟೇಲ್ಸನ್ನು ಕಂಪ್ಲೀಟಾಗಿ ಕೊಡೋದಕ್ಕೆ ಅವರು ಕೂಡ ಒಪ್ಪದೇನೇ ಇರ್ಬೋದು ಇಂಥ ಸಂದರ್ಭದಲ್ಲಿ KEA ಅವರು ಮಾಡಿರುವಂಥ ಒಂದು ಬೆಸ್ಟ್ ಕೆಲಸ ಅಂತಂದರೆ ನಿಮಗೆ ಇಲ್ಲಿ ಅಧಿಸೂಚನೆ ಮತ್ತು ಮಾಹಿತಿ ಪುಸ್ತಕ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UGCET 2022 ಆನ್ಲೈನ್ ಅಪ್ಲಿಕೇಶನ್ ವಿಡಿಯೋ ಕ್ಲಿಪ್ ಅಂತ ಕಾಣಿಸ್ತದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ರಿಲೀಸ್ ಆಗ್ತದೆ ಸೊ ಯೂಟ್ಯೂಬ್ ಚಾನಲ್ ನಿಮಗೆ ಕಾಣಿಸ್ತಾ ಇದೆ ಇದು ನೀವು ಯಾರ ಹೆಲ್ಪನ್ನು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ
ಸೊ ಬಹಳ ಚೆನ್ನಾಗಿ ಎಲ್ಲ ರೀತಿಯ ಇನ್ಫಾರ್ಮೇಶನ್ ನಿಮಗೆ ತಿಳಿಸುವಂತಹ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಒಂದು 25-30 ನಿಮಿಷ ಅಂದರೆ ಸಾರಿ 29:41 ವಿಡಿಯೋ ಇದೆ, ದಯವಿಟ್ಟು ಇದನ್ನು ನೋಡಿಕೊಳ್ಳಿ, ಯಾವುದೇ ರೀತಿ ತಪ್ಪನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಎಲ್ಲ ರೀತಿಯ ನಿಮ್ಮ ಕ್ವಶನ್ಗಳಿಗೆ ಇಲ್ಲಿ ಆನ್ಸರ್ಗಳು ಸಿಗ್ತದೆ. ಸೊ ಕ್ಲಿಯರ್ ಕಟ್ಟಾಗಿ ನೀಟಾಗಿ ಕೆ ಇ ಎ ಅವರೇ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇದರ ಯೂಸನ್ನು ತಗೊಳ್ಳಿ. ಸೊ ಇದರ ಒಂದು ವಿಡಿಯೋದ ಮೂಲಕ ಕೆ ಇ ಅವರು ಡೆಫಿನೆಟ್ ಆಗಿ ನನ್ನ ಜವಾಬ್ದಾರಿಯನ್ನು ಬಹಳ ಕಡಿಮೆ ಮಾಡಿದ್ದಾರೆ ಈ ಒಂದು ದಿವಸದಲ್ಲಿ. ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಅದರ ಬೇರೆ ವಿಡಿಯೋವನ್ನು ನೋಡುವಂಥ ಅವಶ್ಯಕತೆನೇ ಇಲ್ಲ. ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು ಅನ್ನೋದಕ್ಕೆ 30 ನಿಮಿಷದಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈವನ್ ನಾನು ಮಾಡಿದರೂ ಕೂಡ ಇಷ್ಟು ಚೆಂದಾಗಿ ಮಾಡೋದಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ, ಅಷ್ಟು ಚೆಂದಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವುದೇ ರೀತಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಅದರ ಜೊತೆಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಒಂದಷ್ಟು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್, ನಿಮ್ಮಲ್ಲಿ ಒಂದಷ್ಟು ಡೌಟ್ಸ್ಗಳಿರ್ತದೆ, ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಕ್ಲಿಯರ್ ಕಟ್ಟಾಗಿ ಇಷ್ಟು ಸಣ್ಣ ಹುಡುಗರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಕೆಲವೊಂದಷ್ಟು ನಾರ್ಮಲ್ ಆಗಿ ಕೇಳುವಂಥ ಕ್ವಶನ್ಗಳಿಗೆ ಆನ್ಸರ್ನ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಓದ್ಕೊಳ್ಳಿ. ಈವನ್ ನೀವು ಇಂಗ್ಲೀಷ್ ಸಿಂಪಲ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ, ನೀವು ಸೆಕೆಂಡ್ ಪಿ ಯು ಸಿಯನ್ನು ಕಲಿತಂತಹ ಸೈನ್ಸ್ ವಿದ್ಯಾರ್ಥಿ ಇದನ್ನು ನೋಡಿ 100% ಅರ್ಥ ಮಾಡ್ಕೊಳ್ಬೋದು, ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಅಷ್ಟು ಚಂದವಾಗಿ ಒಂದಷ್ಟು ಕ್ವಶನ್ಸ್ಗಳನ್ನ ತಗೊಂಡು ಇಲ್ಲಿ ನೋಡಿ 15 ಕ್ವಶನ್ನಲ್ಲಿ ಇಡೀ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರ ಜೊತೆಗೆ ರಿಸರ್ವೇಷನ್ ಬಗ್ಗೆ ಇರುವಂತಹ ಒಂದಷ್ಟು ಡೌಟ್ಸ್ಗಳನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇದರ ಬಗ್ಗೆ ನೀವು ಡೌಟ್ ಪಡುವಂಥ ಅವಶ್ಯಕತೆ ಇಲ್ಲ, ಯಾರ ಮೇಲೂ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ, ಸೆಲ್ಫ್ ಸರ್ವಿಸ್ ಇಲ್ಲಿ. ಓಕೆ, ಅದಕ್ಕೋಸ್ಕರ ಹೇಳಿದ್ದು ನಾನು, ಕೆ ಇ ಅವ್ರನ್ನ ಈ ಸಾರಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಬೆಸ್ಟ್ ಜಾಬ್ ವಾಟ್ ದ ಕೆ ಇ ಹ್ಯಾಸ್ ಡನ್ ದಿಸ್ ಇಯರ್. ಸೊ ಸರಿ ಮಾಡಿದಾಗ ಸರಿ ಮಾಡಿದ್ದೀವಿ ಅಂತ ಹೇಳೋಣಂತೆ, ಮಾಡದೇ ಇರುವಾಗ ಅದರ ಇನ್ಫಾರ್ಮ್ ಅದೇನು ತಪ್ಪಿದೆ ಅನ್ನೋದನ್ನು ಕೂಡ ಹೇಳೋಣಂತೆ. ಬಟ್ ಇವತ್ತಿನ ದಿವಸ ಐ ಆಮ್ ವೆರಿ ಹ್ಯಾಪಿ, ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟು ನೀಟಾಗಿ ಅರ್ಥ ಆಗುವ ರೀತಿಯಲ್ಲಿ, ಸಣ್ಣ ಹುಡುಗನಿಗೆ ಅರ್ಥ ಆಗುವ ರೀತಿಯಲ್ಲಿ ವಿಡಿಯೋವನ್ನು ಬಿಟ್ಟಿದ್ದಾರೆ. ಸೊ ಎಫ್ ಎ ಕ್ಯೂಸ್ಗಳನ್ನ ಬಿಟ್ಟಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕೆ ಇ ಹಿಸ್ಟ್ರಿ ಅಂತ ಹೇಳ್ಬೋದೇನು. ಯಾಕಂದ್ರೆ ನಾನು ಈಗೊಂದು 3-4 ವರ್ಷದಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದು, ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ದಿಸ್ ಇಸ್ ದ ಬೆಸ್ಟ್ ಟೈಮ್, ಅಂದರೆ ಬೆಸ್ಟ್ ವೇ ಟು ಗಿವ್ ಆಲ್ ದ ಇನ್ಫಾರ್ಮೇಷನ್ ಟು ದ ಸ್ಟೂಡೆಂಟ್ಸ್. ಅದರ ಜೊತೆಗೆ ನಿಮಗೆ ಎಲಿಜಿಬಿಲಿಟಿ ಕ್ಲಾಸ್ ಕೋಡನ್ನು ಕೂಡ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಕ್ಲಾಸ್ ಕೋಡ್ ಎ ಫಾರ್ ಎಕ್ಸಾಂಪಲ್, ಕ್ಲಾಸ್ ಕೋಡ್ ಎ ಅಂತಂದ್ರೇನು? ಸೊ ನೀವು ಮಿನಿಮಮ್ 7 ಇಯರ್ಸ್ ಕಲ್ತಿರಬೇಕು ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ 10th ಅಥವಾ 12th. ಸೊ ಯು ವಿಲ್ ಕಮ್ಸ್ ಅಂಡರ್ ಕ್ಲಾಸ್ ಎ. ಕ್ಲಾಸ್ ಬಿ ಅಂದ್ರೇನು? ನೀವು 11th ಆ್ಯಂಡ್ 12th ಇಲ್ಲಿ ಕಲ್ತಿರ್ತೀರಿ, ಬಟ್ ನಿಮ್ಮ ಐದರ್ ಆಫ್ ದ ಪೇರೆಂಟ್ಸ್ ಶುಡ್ ಸ್ಟಡೀಡ್ ಇನ್ ಕರ್ನಾಟಕ ಫಾರ್ ಅ ಮಿನಿಮಮ್ ಪೀರಿಯಡ್ ಆಫ್ 7 ಇಯರ್ಸ್. ಕ್ಲಾಸ್ ಸಿ ಅಂತಂದ್ರೇನು? ಸೊ ಐದರ್ ಪೇರೆಂಟ್ಸ್ ಮದರ್ ಟಂಗ್ ಆರ್ ಯುವರ್ ಮದರ್ ಟಂಗ್ ಶುಡ್ ಬಿ ಕನ್ನಡ, ತುಳು ಆರ್ ಕೊಡವ. ಓಕೆ, ಸೊ ಯು ಹ್ಯಾವ್ ಯು ಇಫ್ ಯು ಹ್ಯಾವ್ ಪಾಸ್ಡ್ 12th ಕ್ಲಾಸ್ ಇನ್ ಅದರ್ ಇನ್ಸ್ಟಿಟ್ಯೂಷನ್ ಔಟ್ಸೈಡ್ ದ ಕರ್ನಾಟಕ, ಯು ಹ್ಯಾವ್ ಟು ರೈಟ್ ಕನ್ನಡ ಎಕ್ಸಾಮ್ ಕಂಪಲ್ಸರಿ. ಸೊ ಹೊರನಾಡು ಕನ್ನಡಿಗ ಅಂತ ಕನ್ಸಿಡರ್ ಆಗ್ತೀರಿ, ಕ್ಲಾಸ್ ಸಿದಲ್ಲಿ ಬರ್ತೀರಿ. ಕ್ಲಾಸ್ ಡಿದಲ್ಲಿ ಬರ್ತೀರಿ ಅಂತಂದರೆ ನಿಮ್ಮ ಮದರ್ ಟಂಗ್ ಕನ್ನಡ, ತುಳು ಅಥವಾ ಕೊಡವ ಆಗಿರ್ತದೆ. ಸೊ ನೀವು ಔಟ್ಸೈಡ್ ದ ಕರ್ನಾಟಕ ನೀವು 7 ಇಯರ್ಸ್ ಸ್ಟಡಿ ಮಾಡಿರ್ತೀರಿ, ಅಥವಾ 1 to 12th ಸ್ಟ್ಯಾಂಡರ್ಡ್ ಡಿಸ್ಪ್ಯೂಟೆಡ್ ಕರ್ನಾಟಕ ಕನ್ನಡ ಸ್ಪೀಕಿಂಗ್ ಏರಿಯಾಸ್ ಅಂತ ನಾವೇನು ಹೇಳ್ತೀವಲ್ಲ, ಸೌತ್ ಶೋಲಾಪುರ್ ಇರ್ಬೋದು, ಅಕ್ಕಲ್ಕೋಟ್ ಇರ್ಬೋದು, ಜಾಟ್ ಇರ್ಬೋದು, ಗಾಂಧಿಗಂಜ್ ಗಜಲ್ ಇರ್ಬೋದು ತಾಲೂಕು, ಮಹಾರಾಷ್ಟ್ರ ಸ್ಟೇಟ್ ಆಫ್ ಕಾಸರಗೋಡು ಇರ್ಬೋದು, ಹೊಸದುರ್ಗ ಇರ್ಬೋದು, ಮಂಜೇಶ್ವರ ತಾಲೂಕು ಇರ್ಬೋದು ಆಫ್ ಕೇರಳ ಸ್ಟೇಟ್, ಇವೆಲ್ಲಿ ನೀವೇನಾದ್ರು ಪ್ರೆಸೆಂಟ್ ಇದ್ದರೆ ಗಡಿನಾಡು ಕನ್ನಡಿಗ ಅಂತ ಕನ್ಸಿಡರ್ ಆಗ್ತೀರಿ. ಸೊ ಕ್ಲಾಸ್ ಡಿ ಬರ್ತದೆ. ಈ ರೀತಿಯಾಗಿ ಪ್ರತಿಯೊಂದು ಕ್ಲಾಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ನೀಟಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ. ಓಕೆ, ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ಅದಾದಮೇಲೆ ಇನ್ಫಾರ್ಮೇಷನ್ ಬ್ರೋಷರ್ದಂತೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಫಾರ್ಮ್ಯಾಟ್ಗಳನ್ನು ಕೊಟ್ಟಿದ್ದಾರೆ ನಿಮಗೆ. ಇದರ ಜೊತೆ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ, ಪಿ ಯು ಬೋರ್ಡ್ 50% ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಕ್ಕೆ ಮಾಡ್ತಾರೋ ಇಲ್ಲೋ ಅನ್ನೋದಕ್ಕೆ ಪಿ ಯು ಕೆ ಇ ಅವರ ಕಡೆಯಿಂದ 100% ಕನ್ಫರ್ಮೇಷನ್ ಬೇಕು ಅಂತೇಳಿ ಇವತ್ತು ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ಬೋದು ಯಾವ ರೀತಿ ರ್ಯಾಂಕಿಂಗನ್ನು ತಗೋತಾರೆ ಅನ್ನೋದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀಟಾಗಿ ನೋಡ್ಕೊಳ್ತಾ ಹೋಗಿ, ನಿಮಗೆ ಇಂಜಿನಿಯರಿಂಗ್ ಟೆಕ್ನಾಲಜಿ ಇರ್ಬೋದು, ಸಾಮಾನ್ಯ ಪ್ರವೇಶ ಪರೀಕ್ಷೆ ಮತ್ತು ಅರ್ಹತಾ ಪರೀಕ್ಷೆ, ಅಂದರೆ ನೀವು ಬರೆಯುವಂಥ ಸೆಕೆಂಡ್ ಪಿ ಯು ಸಿ ಪಿ ಸಿ ಎಮ್ಮಲ್ಲಿ 50% ತೊಗೊಂಡು, ನೀವು ಬರಿತಾ ಇರುವಂಥ ಸಿ ಇ ಟಿಯಲ್ಲಿ 50% ತೊಗೊಂಡು ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕನ್ನು ಪ್ರಕಟಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ನೀವು ಈ ಒಂದು ಬೋರ್ಡ್ ಎಕ್ಸಾಮನ್ನು ಕ್ಲಿಯರ್ ಆಗಿ ನೀಟಾಗಿ ಓದಲೇಬೇಕು. ಬಿ ಕಾನ್ಸಂಟ್ರೇಟ್ ಆನ್ ದ ಬೋರ್ಡ್ ಎಕ್ಸಾಮ್, ವೆರಿ ವೆರಿ ಇಂಪಾರ್ಟೆಂಟ್.
ಅದಾದಮೇಲೆ ಇವೆಲ್ಲ ಕೊಟ್ಟಿದ್ದಾರೆ, ಇದನ್ನು ಪದೇ ಪದೇ ನಾನು ಬೇರೆ ಬೇರೆ ವೀಡಿಯೋಗಳಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದರ ಜೊತೆಗೆ ನಿಮಗೆ ಯಾವುದೇ ರೀತಿಯ ಕ್ಲಾಸ್ ಕೋಡಲ್ಲಿ ಬರುವಂಥ ವಿದ್ಯಾರ್ಥಿ ಯಾವ್ಯಾವ ದಾಖಲೆಗಳನ್ನು ಹಾಜರುಪಡಿಸಬೇಕು ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ನೋಡಿ ಇಲ್ಲಿ ವಿದ್ಯಾರ್ಥಿನಿ ಎಸ್ ಎಲ್ ಸಿ ಇರ್ಬೋದು, ದ್ವಿತೀಯ ಪಿ ಯು ಸಿ ಇರ್ಬೋದು, ಇವೆಲ್ಲವನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇಂಗ್ಲೀಷ್ ಆದರೆ ಇಂಗ್ಲೀಷಲ್ಲಿ ಓದ್ಕೊಳ್ಬೋದು, ಇಲ್ಲ ಕನ್ನಡದಲ್ಲಿ ಓದ್ಕೊಳ್ಬೋದು. ಇದರ ಜೊತೆಗೆ ಯಾವ್ಯಾವ ರೀತಿ ಫಾರ್ಮ್ಯಾಟ್ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗ್ಬೋದು ಯಾವ್ಯಾವ ಫಾರ್ಮ್ಯಾಟ್. ನೋಡಿ ಇಲ್ಲಿ ಪ್ರತಿ ವರ್ಷನೂ ಈ ಫಾರ್ಮ್ಯಾಟ್ಗಳು ಸೇಮೇ ಇರ್ತದೆ, ಇಲ್ಲ ಅಂತೇನಿಲ್ಲ. ಸೊ ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಫಾರ್ಮ್ಯಾಟನ್ನು ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಬ್ರೋಷರ್ದಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರ ಜೊತೆಗೆ ವ್ಯವಸಾಯಗಾರರು ಮತ್ತು ಕಾರ್ಮಿಕರು ಅಂತಂದರೆ, ಸೊ ಕೃಷಿಕರ ಕೋಟಾದಲ್ಲಿ ಬರುವಂಥ ವಿದ್ಯಾರ್ಥಿಗಳು ಯಾವ್ಯಾವ ರೀತಿಯ ಪ್ರಮಾಣ ಪತ್ರವನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ, ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಇದಾದಮೇಲೆ ಎಸ್ ಎನ್ ಕ್ಯೂ ಕೋಟಾದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಬರ್ತೀರೋ ಅಂತ ಹೇಳಿದ್ದೀನಿ. ಎಸ್ ಎನ್ ಕ್ಯೂ ಕೋಟಾ ಮೇಲೆ ಲಾಸ್ಟ್ ಇಯರು ಕೂಡ ಒಂದು ಸಪ್ರೇಟಾಗಿ ವೀಡಿಯೋವನ್ನು ಮಾಡಿದ್ದೀನಿ, ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ. ಸೊ ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ಗೆ ಬೇಕಾಗುವಂತಹ ಎಲ್ಲ ರೀತಿಯ ಇನ್ಫಾರ್ಮೇಷನನ್ನು ಈ ಸಾರಿ KE ಅವರು 100% ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಕುಂದು ಕೊರತೆಗಳು ಅನ್ನೋದೇ ಇಲ್ಲ, ಕಡಿಮೆ ಅನ್ನೋದೇ ಇಲ್ಲ. ಸೊ ಕರೆಕ್ಟಾಗಿ ಯೂಟ್ಯೂಬ್ ವಿಡಿಯೋವನ್ನು ನೋಡ್ಕೊಳ್ಳಿ, ನಾನು ಮಾಡಿರೋದಲ್ಲ, KE ಅವರು ಮಾಡಿರುವಂಥ ವಿಡಿಯೋವನ್ನು ನೋಡ್ಕೊಳ್ಳಿ. UGCET FAQs ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಅಪ್ಲಿಕೇಶನ್ ಅರ್ಹತಾ ಷರತ್ತು ಕೋಡ್ ಅಂತಂದರೆ ಎಲಿಜಿಬಿಲಿಟಿ ಕ್ಲಾಸ್ ಕೋಡನ್ನು ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. UGC 2022 ಮಾಹಿತಿ ಪುಸ್ತಕವನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇಷ್ಟನ್ನು ಮಾಡಿ ಅಪ್ಲಿಕೇಶನನ್ನು ಹಾಕಿ. ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ, ಸೊ ಇಲ್ಲಿ ಎಲ್ಲ ಡೌಟಿಗೆ ನಿಮಗೆ ಆನ್ಸರ್ ಸಿಗೋ ಹಾಗೆ ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋವನ್ನು ಇನ್ನೊಂದು ಸಾರಿ ನೋಡಿ, ಮತ್ತೊಂದು ಸಾರಿ ನೋಡಿ. ಇದರ ಜೊತೆಗೆ ನಾನು ಹೇಳೋದಿಷ್ಟೇ, ಯಾವುದೋ ಒಂದು ಸೈಬರ್ ಸೆಂಟರಿಗೆ ಹೋಗ್ತೀರಿ, ಸೈಬರ್ ಸೆಂಟರ್ ಸೆಂಟರಲ್ಲಿ ಯಾರು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ತಾರೆ ಅವನ ಮೇಲೆ 100% ನೀವು ಡಿಪೆಂಡ್ ಆಗಿರ್ತೀರಿ. ಅವನು ಏನು ಫಿಲ್ ಮಾಡ್ತಾನೆ ಅದನ್ನು ಕಣ್ಣು ಮುಚ್ಚಿಕೊಂಡು ಎಸ್ ಅಂತ ಹೇಳಿ ಬಂದುಬಿಡ್ತೀರಿ. ಅದಾದಮೇಲೆ ಗೊತ್ತಾಗ್ತದೆ ನಿಮ್ಮಲ್ಲಿ ತಪ್ಪಾಗಿದೆ ಅಂಥೇಳಿ. ಇಂತಹ ದೊಡ್ಡ ದೊಡ್ಡ ತಪ್ಪುಗಳನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಇದು ನಿಮ್ಮ ಜವಾಬ್ದಾರಿ, ನೀವು ನಿಮ್ಮ ಲೈಫನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು, ಒಳ್ಳೆಯದಾಗಿ ಮಾಡ್ಕೊಳ್ಬೇಕು ಅಂತಂದರೆ ನೀವು ಇದರ ಬಗ್ಗೆ ಜವಾಬ್ದಾರಿಯನ್ನು ವಹಿಸಲೇಬೇಕು, ನೀವು ಇದರ ಬಗ್ಗೆ ಕೇರ್ಫುಲ್ಲಾಗಿ ಇರಲೇಬೇಕು, ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೇನಾದರೂ ತಪ್ಪು ಮಾಡಿದರೂ ಕೂಡ ನಿಮಗೆ ಕರೆಕ್ಷನ್ನಿಗೆ 2-3 ದಿನ, ನೋಡಿ 7ನೇ ತಾರೀಕಿನಿಂದ 10ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಮೇದಲ್ಲಿ. ಆ ಒಂದು ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಕರೆಕ್ಟಾಗಿ ಕರೆಕ್ಷನನ್ನು ಮಾಡ್ಕೊಳ್ಳಿ. ರೈಟ್, ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ದಯವಿಟ್ಟು, ಸೊ ನನ್ನ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನನ್ನ ಒಂದು ಟೈಮನ್ನು ತೆಗೆದು ನಿಮಗೋಸ್ಕರ ಹೆಲ್ಪ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಅರ್ಥ ಆದರೆ ಎಸ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿ, ಇಲ್ಲ ಅಂತಂದರೆ ಸರ್ ಬೇಡ ಅಂತ ಹೇಳಿ ನನಗೇನು ಬೇಜಾರಿಲ್ಲ. ಬಟ್ ನೀವು ಏನಾದರೂ ಅಂದ್ಕೊಳ್ಳಿ, ನನಗೆ ಗೊತ್ತು ನಾನೇನು ಮಾಡ್ತಾ ಇದ್ದೀನಿ ಅಂಥೇಳಿ ನನ್ನ ಹೃದಯ ಹೇಳ್ತಾ ಇದೆ. ಸೊ ನಿಮಗೆ ಹೆಲ್ಪ್ ಮಾಡು ಅಂಥೇಳಿ ನಾನು ಮಾಡೇ ಮಾಡ್ತೀನಿ. ಎಷ್ಟಾಗ್ತದೋ ಅಷ್ಟು ಮಾಡೋದಕ್ಕೆ ನಾನು ಹಿಂದೆ ಬೀಳೋದಿಲ್ಲ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.